ಕರ್ನಾಟಕದಲ್ಲಿ KGF ಸಿನಿಮಾ ನೋಡದೆ ಇರೋರು ಯಾರಿದ್ದಾರೆ? ಆ ಸಿನಿಮಾದಲ್ಲಿ ರಾಕಿ ಬಾಯಿ ಕಾಲ್ ಮೇಲೆ ಕಾಲ್ ಹಾಕ್ಕೊಂಡು ನಾನು CEO ಅಂತ ಹೇಳ್ತಾರೆ. ಎದುರುಗಡೆ ಕೂತಿದ್ದವ ಯಾವ ಕಂಪನಿ ಅಂತ ಕೇಳಿದರೆ ಈ ದೇಶಕ್ಕೆ ನಾನು CEO ಅಂತ ಹೇಳಿ ಒಂದು ಡೈಲಾಗ್ ಹೊಡಿತಾನೆ. ಥಿಯೇಟರ್ನಲ್ಲಿ ಶಿಳ್ಳೆಗಳು ಚಿಂದಿ ಚಿತ್ರಣ ಆಗೋಗಿತ್ತು. ಅಸಲಿಗೆ ಸಿನಿಮಾದಲ್ಲಿ ಅದು ಪಂಚ್ ಡೈಲಾಗ್, ಆದರೆ ಅದಾನಿ ಪಾಲಿಗೆ, ಗೌತಮ್ ಅದಾನಿ ಪಾಲಿಗೆ ಅದು ಬರೀ ಡೈಲಾಗ್ ಅಲ್ಲ, ಅದು ವಾಸ್ತವ. ಈಗಿನ ದೇಶದ ಪರಿಸ್ಥಿತಿಯನ್ನು ಗಮನಿಸಿದ್ರೂ ಕೂಡ ಎಲ್ರಿಗೂ ಹಾಗೆ ಅನಿಸುತ್ತೆ, ಭಾರತದ ಅಘೋಷಿತ CEO ಅದಾನಿನ ಅಂತ ಅನಿಸೋದ್ರಲ್ಲಿ ತಪ್ಪೇ ಇಲ್ಲ. ಕಳೆದ ವರ್ಷದವರೆಗೆ ವಿಶ್ವದ 15 ಶ್ರೀಮಂತರ ಪಟ್ಟಿಯಲ್ಲಿದ್ದ ಅವರ ಹೆಸರು ಯಾವ ಕ್ಷಣದಲ್ಲಾದರೂ ಕೂಡ ಅಂಬಾನಿಯನ್ನು ಮೀರಿಸುವ ಸಾಧ್ಯತೆ ಇದೆ ಅಂತ ಅನ್ನಲಾಗ್ತಾ ಇತ್ತು. ಕೊರೋನಾ ಬಂದಿದೆ ತಡ ಅವರಿಗೆ ಅಂಬಾನಿಯನ್ನು ಕೂಡ ಮೀರಿಸಿ ಮುನ್ನಡೀತಾ ಇದ್ದಾರೆ. ದೇಶದ ಬಂದರು, ಏರ್ಪೋರ್ಟ್ಗಳಿಂದ ಹಿಡಿದು ಮೀಡಿಯಾಗಳವರೆಗೆ ಇವತ್ತು ಎಲ್ಲವೂ ಅವರ ಬಳಿಯೇ ಇದೆ, ಅದು ಬೇರೆ ವಿಚಾರ ಬಿಡಿ. 2014ರಲ್ಲಿ ಅಂಬಾನಿಯ ಆಸ್ತಿ 2,360 ಕೋಟಿ ಅಮೇರಿಕನ್ ಡಾಲರ್ ಆಗಿತ್ತು. 2024ರಲ್ಲಿ ಈ ಮೌಲ್ಯ 11,690 ಕೋಟಿ ಅಮೇರಿಕನ್ ಡಾಲರ್ಗೆ ಹೆಚ್ಚಳಾಗಿದೆ. ಆದರೆ ಇದೇ ಅವಧಿಯಲ್ಲಿ ಅದಾನಿಯ ಆಸ್ತಿ 2014ರಲ್ಲಿ 800 ಕೋಟಿ ಆಗಿದ್ದ ಅವರ ಆಸ್ತಿ 2024ರಲ್ಲಿ 8,650 ಕೋಟಿ ಅಮೇರಿಕನ್ ಡಾಲರಿಗೆ ಏರಿದೆ. ಒಂದು ಕಡೆ ದೇಶದ ಪ್ರಧಾನಿಯಾಗಿ ಮೋದಿ ಬೆಳೀತಾ ಬೆಳೀತಾ ಈ ಕಡೆ ಅದಾನಿ ಆಸ್ತಿ ಕೂಡ ಬೆಳೀತಾನೇ ಇದೆ. ಅದಾನಿ ನೀಡಿದ EMB 13-5BJ ಜೆಟ್ಟನ್ನೇ ಬಳಸಿಕೊಂಡು ಮೋದಿ 2014ರಲ್ಲಿ ಇಡೀ ದೇಶದಾದ್ಯಂತ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದನ್ನು ಕೂಡ ನಾವಿಲ್ಲಿ ಸ್ಮರಿಸಬಹುದು. ಒಂದು ಮಧ್ಯಮ ವರ್ಗದಲ್ಲಿ ಜನಿಸಿ ಕೇವಲ 30 ವರ್ಷದಲ್ಲಿ ಅದಾನಿ ಹೇಗೆ ಇಷ್ಟು ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಯಿತು? ಕಳೆದ 30 ವರ್ಷದಲ್ಲಿ ರಾಷ್ಟ್ರೀಯ ರಾಜಕಾರಣದಲ್ಲಿ ನರೇಂದ್ರ ಮೋದಿ ಅವರ ಬೆಳವಣಿಗೆಯು, ಅದೇ ಅವಧಿಯಲ್ಲಿ ಓರ್ವ ಬಿಸ್ನೆಸ್ ಮ್ಯಾನ್ ಆಗಿ ಅದಾನಿ ಅವರ ಬೆಳವಣಿಗೆಯು ಒಂದೇ ರೀತಿ ಇದ್ದ ಬಗೆ ಹೇಗೆ? ಬನ್ನಿ, ನಿಮಗೆ ನಾನು ಸರಳವಾಗಿ ವಿವರಿಸ್ತೇನೆ. ಈ ದಿನಕ್ಕೆ ಸ್ವಾಗತ, ನಾನು ಅಶೋಕ್ ಕುಮಾರ್. ಅಹಮದಾಬಾದ್ ನಗರದಲ್ಲಿ 7 ಮಕ್ಕಳಿರುವ ಕುಟುಂಬದಲ್ಲಿ ಹುಟ್ಟಿದ, ಶಾಲಾ ಕಾಲೇಜಿನಲ್ಲಿ ಶಿಕ್ಷಣ ತಲೆಗೆ ಹತ್ತದೆ ಕಾಲೇಜ್ ಡ್ರಾಪ್ ಆದ ಸಾಧಾರಣ ವಿದ್ಯಾರ್ಥಿ ಈ ಅದಾನಿ. 1980 ಅಹಮದಾಬಾದ್ನಲ್ಲಿ ಹೊಟ್ಟೆಪಾಡಿಗೆ ಏನೂ ಕೆಲಸ ಸಿಕ್ಕಿಲ್ಲ ಅಂತ ಹೊಟ್ಟೆಪಾಡಿಗಾಗಿ ಕೆಲಸ ಹುಡುಕೊಂಡು ಮುಂಬೈಗೆ ವಲಸೆ ಬಂದಿದ್ದ ವ್ಯಕ್ತಿ ಈ ಅದಾನಿ. ಒಂದು ಅಂಗಡಿನಲ್ಲಿ ಸಾಧಾರಣ ಕೆಲಸಕ್ಕೆ ಸೇರ್ಕೋತಾರೆ. ಆ ಅಂಗಡಿ ಒಂದು ವಜ್ರದ ವ್ಯಾಪಾರದ ಅಂಗಡಿ. ಅಲ್ಲಿ 2 ವರ್ಷಗಳ ಕಾಲ ಸಣ್ಣ ಸಣ್ಣ ಕೆಲಸ ಮಾಡ್ಕೋತಾ ಓರ್ವ ಸಾಧಾರಣ ಎಂಪ್ಲಾಯ್ ಆಗಿ ಕಾಲ ಕಳೀತಾರೆ. ಆಗ ಅವರಿಗೆ ಒಂದೇ ಆಶ್ಚರ್ಯ, ಇದೇನಿದು, ಒಂದು ಸಾಧಾರಣವಾದ ಕಲ್ಲು, ಈ ಕಲ್ಲನ್ನು ಜಸ್ಟ್ ಕಟ್ ಮಾಡಿ ಶೈನಿಂಗ್ ಮಾಡಿ ಕೊಟ್ಟರೆ ಇಷ್ಟು ದುಡ್ಡು ಕೊಡ್ತಾರಾ? ಆಹಾ, ಇದೇ ನಿಜವಾದ ವ್ಯಾಪಾರ ಅಲ್ವಾ, ನಾವು ಯಾಕೆ ಈ ವ್ಯಾಪಾರ ಮಾಡಬಾರ್ದು ಅಂತ ಹೇಳಿ ಅದಾನಿ ಮೊದಲ ಬಾರಿಗೆ ಡಿಸೈಡ್ ಮಾಡ್ತಾರೆ. ಆವತ್ತಿಂದ ಆತನ ಮೈಂಡ್ನಲ್ಲಿ ಓಡಿದ್ದು ಒಂದೇ, ಹೆಚ್ಚು ಲಾಭ ಕೊಡುವ, ಹೆಚ್ಚು ಸಂಪಾದನೆ ಕೊಡುವ ಉದ್ಯೋಗ ಯಾವುದು, ವ್ಯಾಪಾರ ಯಾವುದು, ಮತ್ತು ಅದು ಮಾಡೋದು ಹೇಗೆ? 1988ರಲ್ಲಿ ಅವರ ಸಹೋದರ ಒಬ್ಬ, ಯಾವುದೋ ಕಂಪನಿನಲ್ಲಿ ಯಾಕೋ ಸಣ್ಣ ಪುಟ್ಟ ಕೆಲಸ ಮಾಡ್ತೀಯಾ, ನಾನೇ ಒಂದು ಕಂಪನಿ ತೆಗಿತಾ ಇದ್ದೀನಿ, ನನ್ನ ಕಂಪನಿನಲ್ಲೇ ಬಂದು ಲೆಕ್ಕಾಚಾರ ನೋಡ್ಕೋ, ಕಂಪನಿನ ಮೇಂಟೈನ್ ಮಾಡು, ನಾನೇ ನಿನಗೆ ಒಳ್ಳೆ ಸಂಬಳ ಕೊಡ್ತೀನಿ ಅಂತ ಹೇಳಿ ಕರೀತಾರೆ. ಅದು ಏನು ಕಂಪನಿ ಅಂದರೆ ಅದೊಂದು ಪ್ಲಾಸ್ಟಿಕ್ ಕಂಪನಿ. ಆವಾಗ ಗೌತಮ್ ಅದಾನಿಗೆ ಅರ್ಥ ಆಗತ್ತೆ, ಭವಿಷ್ಯದಲ್ಲಿ ಪ್ಲಾಸ್ಟಿಕ್ ಅನ್ನೋದು ಇಡೀ ಭಾರತವನ್ನು ಆಳುತ್ತೆ, ಭಾರತದ ಪ್ರತಿಯೊಂದು ಮನೆಯಲ್ಲೂ ಈ ಪ್ಲಾಸ್ಟಿಕ್ ಇರಲಿದೆ, ಇಷ್ಟು ದೊಡ್ಡ ಲಾಭ ತರಬಹುದಾದ ಬಿಸ್ನೆಸ್ನ ನಾವು ಯಾಕೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ತಾನು ಈಗಾಗಲೇ ಡೈಮಂಡ್ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಒಂದು ಪ್ಲಾಸ್ಟಿಕ್ ಬಿಸ್ನೆಸ್ಗೆ ಕೈ ಹಾಕ್ತಾರೆ. ಆವಾಗಲೂ ಆತನಲ್ಲಿ ಅದೊಂದೇ ಪ್ರಶ್ನೆ ಕಾಡ್ತಾ ಇತ್ತು, ಜಾಸ್ತಿ ಲಾಭ ಯಾವುದು ಕೊಡುತ್ತೆ? ಬರೀ ಪ್ಲಾಸ್ಟಿಕ್ ಉತ್ಪಾದನೆ ಮಾಡಿ ಮಾರೋದು ಲಾಭನ ಇಲ್ಲ, ಯಾಕಂದರೆ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ನ ಎಕ್ಸ್ಪೋರ್ಟ್ ಮಾಡಿಬಿಡ್ತಾರೆ, ಕಳಪೆ ಪ್ಲಾಸ್ಟಿಕ್ನ ಮಾತ್ರ ಇಂಪೋರ್ಟ್ ಮಾಡಿ ಇಲ್ಲಿ ದೇಶದೊಳಗೆ ಮಾರ್ತಾ ಇದ್ದಾರೆ. ಹಾಗಾದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ನಲ್ಲಿ ಲಾಭ ಜಾಸ್ತಿ ಇದೆ, ಸರಿ ಯಾವ ಜಾಗದಲ್ಲಿ ಇದು ನಡೆಯುತ್ತೆ ಅಂತಂದರೆ ಬಂದರಿನಲ್ಲಿ ನಡೆಯುತ್ತೆ. ಬಂದರು ಅಂದರೆ ಏನು? ಅದೊಂದು ಸಾಧಾರಣ ಬಸ್ ಸ್ಟ್ಯಾಂಡ್ ಥರ, ಯಾವ ವಸ್ತುವನ್ನಾದರೂ ನೀವು ಇಂಪೋರ್ಟ್ ಮಾಡ್ಬೋದು, ಯಾವ ವಸ್ತುವನ್ನಾದರೂ ಎಕ್ಸ್ಪೋರ್ಟ್ ಮಾಡ್ಬೋದು, ಜಸ್ಟ್ ಆ ಜಾಗವನ್ನು ಮೇಂಟೈನ್ ಮಾಡಿಕೊಂಡ್ರೆ ಸಾಕು. ಹೋ, ಹಾಗಾದರೆ ಬಂದರಿನಲ್ಲಿ ಜಾಸ್ತಿ ಲಾಭ ಇದೆ ಅಂಥೇಳಿ ಅದಾನಿ ಅರ್ಥ ಮಾಡಿಕೊಂಡ್ರು. 1994-95ರಲ್ಲಿ ಭಾರತದಲ್ಲಿ ಎಲ್ಲ ಶ್ರೀಮಂತರು ಮತ್ತು ಉದ್ಯಮಿಗಳು ರಿಯಲ್ ಎಸ್ಟೇಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದ ಅದೇ ಕಾಲಘಟ್ಟದಲ್ಲಿ ಅದಾನಿ ಗುಜರಾತ್ನ ಕಡಲ ತೀರಗಳ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ತನಗಾಗಿಯೇ ಒಂದು ಪ್ರೈವೇಟ್ ಬಂದರು ಇದ್ದರೆ ಹೇಗಿರುತ್ತೆ ಅಂತ ಕನಸು ಕಾಣ್ತಾ ಇದ್ದ ಕಾಲ ಅದು. ಇದೇ ಸಂದರ್ಭದಲ್ಲಿ ಸರಿಯಾಗಿ ಗುಜರಾತ್ ಸರ್ಕಾರ ಮುಂದ್ರಾ ಅಂತಕ್ಕಂಥ ಬಂದರನ್ನು ಪ್ರೈವೇಟ್ಗೆ ನೀಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿತ್ತು. ಆವಾಗ ಮೊದಲ ವ್ಯಕ್ತಿಯಾಗಿ ಮುಂದೆ ಹೋಗಿ ಆ ಬಂದರನ್ನು ನಾನು ನಿರ್ವಹಿಸ್ತೀನಿ ಅಂತ ಆ ವ್ಯವಹಾರದಲ್ಲಿ ಮೊದಲ ಬೀಜವನ್ನು ಬಿತ್ತಿದ್ರು.
ಅಲ್ಲಿಂದ ಅದಾನಿ ಕಾಲಿಟ್ಟಿದ್ದೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ಗಳೇ, ಯಾವುದು ಅಧಿಕ ಲಾಭ ಕೊಡುತ್ತೆ ಎಂಬ ಅವರ ಪ್ರಶ್ನೆಗಳು ದೊಡ್ಡ ದೊಡ್ಡ ವ್ಯವಹಾರಗಳ ಬಾಗಿಲಿಗೆ ಅವರನ್ನು ಕರ್ಕೊಂಡೋಗಿ ನಿಲ್ಲಿಸ್ತದೆ. ಭಾರತದ ರಿಸರ್ವ್ ಬ್ಯಾಂಕ್ ಮಾಜಿ ಗವರ್ನರ್ ರಘುರಾಮ್ ರಾಜನ್ ತುಂಬ ಹಿಂದೆ ಒಂದು ಮಾತು ಹೇಳಿದರು. ಅದು ಏನಪ್ಪ ಅಂದರೆ, ನಿಜವಾಗಿಯೂ ಭಾರತದಲ್ಲಿ ಅಧಿಕ ಲಾಭ ಇರುವುದು FMCG ಅಂತ ಕರೆಯಲಾಗೋ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಮಾರ್ಕೆಟ್ನಲ್ಲಿ ಅಲ್ಲ, ಬದಲಾಗಿ ಯಾರೂ ತುಂಬ ಮಾತನಾಡದ ಪವರ್ ಸೆಕ್ಟರ್, ಕಲ್ಲಿದ್ದಲು ಮತ್ತು ಬಂದರು ವ್ಯವಹಾರಗಳಲ್ಲಿ ಅಧಿಕ ಲಾಭ ಇದೆ ಅಂತ ಅವರು ಬಹಳ ಹಿಂದೆನೇ ಹೇಳಿದರು. ತುಂಬ ಜನ ಎಕನಾಮಿಸ್ಟ್ಗಳು ಮತ್ತು ತುಂಬ ಜನ ಸಂಶೋಧಕರು ಈ ಬಗ್ಗೆ ಸಾಲು ಸಾಲು ಲೇಖನಗಳನ್ನು ಬರೆದಿದ್ದಾರೆ. ಆದರೆ ಓರ್ವ ಕಾಲೇಜ್ ಡ್ರಾಪ್ಔಟ್ಗೆ ಈ ಬಗ್ಗೆ ಗೊತ್ತಿತ್ತು. ಯಾವುದನ್ನೂ ಕೂಡ ಓದದ ಒಬ್ಬ ಡ್ರಾಪ್ಔಟ್ ವಿದ್ಯಾರ್ಥಿ ಇದ್ರ ಬಗ್ಗೆ ಅರ್ಥ ಮಾಡಿಕೊಂಡಿದ್ದ. ಹೀಗಾಗಿ ಅದಾನಿ ಒಂದು ಬಂದರಿನೊಂದಿಗೆ ಅವರ ವ್ಯವಹಾರವನ್ನು ನಿಲ್ಲಿಸಲಿಲ್ಲ. ಬದಲಾಗಿ ಭಾರತದಲ್ಲಿ ಯಾವಾಗೆಲ್ಲ ಬಂದರುಗಳು ಹರಾಜಿಗೆ ಬಂದವೋ, ಯಾವ ರಾಜ್ಯಗಳಲ್ಲೆಲ್ಲ ಬಂದರುಗಳು ಹರಾಜಿಗೆ ಬಂದವೋ, ಆಗೆಲ್ಲ ತಾವು ಸಹ ಹರಾಜಲ್ಲಿ ಪಾಲ್ಗೊಂಡು ಆ ಬಂದರುಗಳನ್ನು ತನ್ನ ವಶಕ್ಕೆ ತಗೋತಾರೆ. ಈ ಸಂದರ್ಭದಲ್ಲಿ ಅದಾನಿ ತಲೆಗೆ ಉಳಿದಿದ್ದು ಬಂದರುಗಳಲ್ಲಿ ಯಾವುದು ತುಂಬ ಇಂಪೋರ್ಟ್ ಆಗುತ್ತೆ ಅನ್ನೋ ಪ್ರಶ್ನೆ ಅದಾನಿ ತಲೆಯಲ್ಲಿ ಕೊರೆಯೋಕ್ಕೆ ಶುರುವಾಯಿತು. ಆವಾಗ ಆತ ಕಂಡುಕೊಂಡಿದ್ದು ಅಡುಗೆ ಎಣ್ಣೆಯನ್ನು ಅತಿ ಹೆಚ್ಚು ಇಂಪೋರ್ಟ್ ಮಾಡ್ತಾರೆ ಅಂತ. ಅದು ಮುಂದಿನ ಗೋಲ್ಡ್ ಅಂತ ಹೇಳಿ ಆತ ಡಿಸೈಡ್ ಮಾಡ್ತಾನೆ. ಯಾಕೆಂದರೆ ವೆಜಿಟೇರಿಯನ್ ತಿನ್ನೋರೇ ಇರ್ಬೋದು ಅಥವಾ ನಾನ್ ವೆಜಿಟೇರಿಯನ್ ತಿನ್ನೋರೇ ಇರ್ಬೋದು, ಎಣ್ಣೆ ಬೇಕೇ ಬೇಕು. ಆಗ ಅದಾನಿ ಭಾರತದಾದ್ಯಂತ ಅಡುಗೆ ಎಣ್ಣೆ ಮಾರಾಟ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದಕ್ಕೋಸ್ಕರನೇ ಸಿಂಗಾಪುರ್ನಲ್ಲಿ ಒಂದು ಕಂಪನಿ ಜೊತೆ ಕೂಡ ಅವರು ಪಾರ್ಟ್ನರ್ಶಿಪ್ ಮಾಡ್ಕೋತಾರೆ. ಆ ಮೂಲಕ ಭಾರತದಲ್ಲಿ ಎಣ್ಣೆ ಮಾರಾಟ ಮಾಡೋಕ್ಕೆ ಕೂಡ ಅವರು ಶುರು ಮಾಡ್ತಾರೆ. ಇನ್ನೂ ಯಾಕೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀರಾ ಅಂತ, ಸರ್ಕಾರ ಅಡುಗೆ ಅನಿಲವನ್ನು ಅಂದರೆ LPGಯನ್ನು ಭಾರತದಲ್ಲಿ ಪ್ರಚಲಿತಕ್ಕೆ ತರ್ತಾ ಇದ್ದಂತೆ ಅದಾನಿ ಸಹ ಅಡುಗೆ ಅನಿಲ ವ್ಯಾಪಾರಕ್ಕೆ ಇಳಿದ್ರು. ಬಂದರು, ಅಡುಗೆ ಎಣ್ಣೆ, ಅಡುಗೆ ಅನಿಲ ಇವರ ವ್ಯವಹಾರ ಇಷ್ಟಕ್ಕೆ ನಿಲ್ಲಿಲ್ಲ. ಅಣುವಿದ್ಯುತ್ ಸ್ಥಾವರಗಳನ್ನು ಸಹ ನಿರ್ಮಿಸಿದರು. ಅಣುವಿದ್ಯುತ್ ಸ್ಥಾವರಗಳಿಗೆ ಕಲ್ಲಿದ್ದಲು ಬೇಕಾ? ಭಾರತದ ವಿವಿಧ ಭಾಗಗಳಿಂದ ಕಲ್ಲಿದ್ದಲನ್ನು ತೆಗೀತಾ ಇದ್ರು. ಕಲ್ಲಿದ್ದಲನ್ನು ತೆಗೆಯೋಕ್ಕೆ ಭಾರತದಲ್ಲಿ ಸಮಸ್ಯೆ ಆಗ್ತಾ ಇದೆಯಾ? ಭಾರತದ ಪರಿಸರ ಪ್ರೇಮಿಗಳು, ಹೋರಾಟಗಾರರು ತಕರಾರು ತೆಗಿತಾ ಇದ್ದಾರಾ? ಭಾರತದ ಸವಾಸ ಬೇಡ ಅಂತ ದೂರದ ಆಸ್ಟ್ರೇಲಿಯಾದಲ್ಲಿ ಕಲ್ಲಿದ್ದಲು ಗಣಿ ಆರಂಭಿಸಿದ್ರು. ಅಲ್ಲೂ ಸಹ ಸ್ಥಳೀಯರು, ಪರಿಸರ ಹೋರಾಟಗಾರರು ಸಮಸ್ಯೆ ಕೊಡ್ತಾ ಇದ್ದಾರಾ? ತನ್ನ ಗಣಿ ಎದುರು ಹೋರಾಟ ನಿರತರಾಗಿದ್ದಾರಾ? ಅದನ್ನು ಬಗೆಹರಿಸೋಕೆ ಅಲ್ಲಿನ ಸ್ಥಳೀಯ ರಾಜಕಾರಣಿಗಳಿಗೆ ಹಣ ಕೊಟ್ಟು ಅಥವಾ ಅವರಿಗೆ ಬೇಕಾದ್ದನ್ನು ಕೊಟ್ಟು ಅವರನ್ನು ತನ್ನ ಕೈಗೊಂಬೆಗಳಂತೆ ಆಡಿಸೋದನ್ನು ಅದಾನಿ ಕರಗತ ಮಾಡಿಕೊಂಡಿದ್ರು. ಇವತ್ತು ಪ್ರೆಸೆಂಟ್ ದೇಶದಲ್ಲಿ ಒಟ್ಟಾರೆ ಬಂದರು ಸರಕು ಸೇವೆಗಳ ಪೈಕಿ ಶೇಕಡ 25% ಅದಾನಿ ಕೈಯಲ್ಲಿದೆ. ಅಂದರೆ 1/4 ದೇಶದ ಯಾವುದೇ ಸರಕಿನ 1/4 ಅದಾನಿ ಬಂದರಿಗೆ ಹೋಗಿ ಆನಂತರವೇ ನಿಮ್ಮ ಮನೆಗಳಿಗೆ ಬರೋಕ್ಕೆ ಸಾಧ್ಯ. ದೇಶದ ಶೇಕಡ 21% ಜನ ಮನೆಯಲ್ಲಿ ಬಳಸೋದು ಅದಾನಿ ಕಂಪನಿಯ ಎಣ್ಣೆ. ಪ್ರಸ್ತುತ ಅದಾನಿ ಗ್ರೂಪ್ ಆಫ್ ಕಂಪನಿ ಗ್ರೀನ್ ಎನರ್ಜಿ ಹೆಸರಲ್ಲಿ ಗೋಲ್ಡ್ ಮೈನ್ ಮೇಲೆ ಕಾಲಿಟ್ಟಿದೆ. ಅಂದರೆ ದೇಶದಾದ್ಯಂತ ಸೋಲಾರ್ ಪವರ್ ಸ್ಟೇಷನ್ಗಳನ್ನು ನಿರ್ಮಿಸ್ತಾ ಇದೆ. ಈ ಮೂಲಕ ದೇಶದಲ್ಲಿ ಅತಿ ಹೆಚ್ಚು ಸೋಲಾರ್ ಎನರ್ಜಿ ಉತ್ಪಾದಿಸುವ ಕಂಪನಿಯಾಗಿ ಅದಾನಿ ಕಂಪನಿ ಹೆಸರಾಗಿದೆ. ಇಡೀ ವಿಶ್ವವೇ ಕೊರೋನಾ ಪ್ಯಾಂಡಮಿಕ್ನಲ್ಲಿ ತತ್ತರಿಸಿದ್ದಾಗಲೂ ಸಹ ಅದಾನಿ ಗಲ್ಲಾಪೆಟ್ಟಿಗೆ ಮಾತ್ರ ದಿನೇ ದಿನೇ ತುಂಬಿ ತುಳುಕ್ತಾ ಇತ್ತು. ಟೆಕ್ನಿಕಲಾಗಿ ಹೇಳಬೇಕು ಅಂದರೆ, ಕಳೆದ 3 ವರ್ಷಗಳಲ್ಲಿ ಅಂಬಾನಿ ಪ್ರತಿದಿನ 100 ಮಿಲಿಯನ್ ಸಂಪಾದಿಸ್ತಾ ಇದ್ದರೆ ಅದೇ ಅವಧಿನಲ್ಲಿ ಅದಾನಿ 200 ಮಿಲಿಯನ್ ಸಂಪಾದಿಸ್ತಾ ಇದ್ರು. ಇದೇ ಕಾರಣಕ್ಕೆ ಕಳೆದ ವರ್ಷ ಏಪ್ರಿಲ್ನಲ್ಲಿ ಅವರು ಅಂಬಾನಿಯನ್ನು ಹಿಂದೆ ತಳ್ಳಿ ದೇಶದ ಅತಿ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಗೌತಮ್ ಅದಾನಿ ಅವರ ಇಷ್ಟು ದೊಡ್ಡ ಸಾಮ್ರಾಜ್ಯಕ್ಕೆ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಎಲ್ಲಾಯಿತು ಗೊತ್ತಾ? ಅದು 2001 ಗೋಧ್ರಾ ಹತ್ಯಾಕಾಂಡದ ಸಂದರ್ಭ. ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಮೋದಿ ಸರ್ಕಾರ ಫೇಸ್ ಮಾಡಿದ್ದ ಅತಿ ದೊಡ್ಡ ಬ್ಲಾಕ್ ಮಾರ್ಕ್ ಗೋಧ್ರಾ ಹತ್ಯಾಕಾಂಡ. ಗುಜರಾತ್ನಲ್ಲಿ ಹಿಂದೂ ಮುಸ್ಲಿಂ ಗಲಭೆಗಳು ನಡೆದಿದ್ದ ಸಂದರ್ಭದಲ್ಲಿ CM ಆಗಿದ್ದ ಮೋದಿ ಬಹಿರಂಗವಾಗಿ ಹಿಂದೂಗಳಿಗೆ ಸಪೋರ್ಟ್ ಮಾಡುವ ಮೂಲಕ ಅತಿ ದೊಡ್ಡ ಕೋಮು ಗಲಭೆಗೆ ಕಾರಣ ಆಗಿದ್ರು. ಇದನ್ನೇ ಕಾರಣವಾಗಿ ಮುಂದಿಟ್ಟು ಒಂದು ರಾಜ್ಯದಲ್ಲಿ ಪದೇ ಪದೇ ಕೋಮು ಗಲಭೆ ಆದರೆ ನಾವು ಹೇಗೆ ವ್ಯವಹಾರ ಮಾಡೋದು ಅಂತ ಅನೇಕ ಬಿಸ್ನೆಸ್ಮನ್ಗಳು, ವ್ಯವಹಾರಸ್ಥರು ಮೋದಿಯನ್ನು ವಿರೋಧಿಸಿದರು. ಮೋದಿಯ ವಿರೋಧಿ ಪಾಳೆಯದಲ್ಲಿ ಗುರುತಿಸಿಕೊಂಡಿದ್ದರು. ಆದರೆ ಆ ಸಂದರ್ಭದಲ್ಲಿ ಮೋದಿಯನ್ನು ಬೆಂಬಲಿಸಿದ್ದ, ಮೋದಿಯ ಪರ ನಿಂತ ಏಕೈಕ ವ್ಯಕ್ತಿ, ಏಕೈಕ ಟಾಪ್ 10 ವ್ಯವಹಾರಸ್ಥ ಬಿಸ್ನೆಸ್ಮ್ಯಾನ್ ಅಂದರೆ ಅದು ಗೌತಮ್ ಅದಾನಿ. 2001 ಶುರುವಾಯಿತು ಮೋದಿ ಮತ್ತು ಗೌತಮ್ ಅದಾನಿಯ ಆ ಒಂದು ಗೆಳೆತನ. ಈ ಕಾರಣಕ್ಕಾಗಿ ಮೋದಿ ಬೆಳೀತಾ ಬೆಳೀತಾ ಮತ್ತೊಂದು ಕಡೆ ಅದಾನಿಗೆ ಅವಕಾಶಗಳು ಹೆಚ್ಚುತ್ತಾ ಹೋದವು. ಮೋದಿ ಭಾರತದ ಪ್ರಧಾನಿ ಆದರೂ ಅದಾನಿ KGF ಹೇಳದಂತೆ ಭಾರತದ ಅಘೋಷಿತ CEO ಆದರು. ಒಂದೇ ಒಂದು ವ್ಯತ್ಯಾಸ ಏನಪ್ಪ ಅಂದರೆ, ಮೋದಿ ತುಂಬ ಮಾತಾಡ್ತಾರೆ, ಅದಾನಿ ಮಾತೇ ಆಡಲ್ಲ. ಆತನ ಧ್ವನಿ ಹೇಗಿರುತ್ತೆ ಅಂತ ಕೂಡ ಇವತ್ತಿಗೆ ಹಲವು ಜನರಿಗೆ ಗೊತ್ತೇ ಇರಲ್ಲ.
ಈಗಲೂ ಅವರು ಅತಿ ಲಾಭದ ದಾರಿಯಲ್ಲೇ ಓಡ್ತಾ ಇದ್ದಾರೆ. ಮಣ್ಣಿನ ಬಗ್ಗೆಯೋ ಅಲ್ಲಿನ ಜನರ ಬಗ್ಗೆಯೋ ಗೌತಮ್ ಅದಾನಿಗೆ ಕಿಂಚಿತ್ತೂ ಅಕ್ಕರೆ ಇಲ್ಲ. ಆದರೆ ಇವತ್ತಿಗೂ ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಅದಾನಿ ಒಡೆತನದ ಕಲ್ಲಿದ್ದಲ ಸುರಂಗಗಳ ಎದುರು ಅಥವಾ ಬೆಸ್ತ ಸಮಾಜದ ಜನ ಒಂದು ಬಂದರಿನ ಎದುರು ಹೋರಾಟ ನಡೆಸ್ತಾನೇ ಇದ್ದಾರೆ. ಅದಾನಿ ಮಾತ್ರ ಲೂಟಿ ಮಾಡ್ತಾನೆ ಇದ್ದಾರೆ. ಈ ದೇಶದಲ್ಲಿ ಏರ್ಪೋರ್ಟಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಸರ್ಕಾರ ಪ್ರೈವೇಟಿಗೆ ಕೊಡೋಕ್ಕೆ ರೆಡಿ ಇದ್ದಾರೆ. ಮೊದಲ ವ್ಯಕ್ತಿಯಾಗಿ ಅದಾನಿ ಅವೆಲ್ಲವನ್ನು ತನ್ನ ಹಸ್ತಕ್ಷೇಪದಿಂದ ತಾನೇ ಕಬ್ಜಾ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ಮುಂದೊಂದು ದಿನ ಭಾರತದ ಎಲ್ಲ ಸ್ವತ್ತುಗಳು ಅದಾನಿ ಪಾಲಾದರೂ ಆಶ್ಚರ್ಯ ಇಲ್ಲ. ಹಾಗಾಗಿ ಜನ ಇದು ಎಚ್ಚೆತ್ತುಕೊಳ್ಳುವ ಕಾಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇದೇ ತರಹದ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.